ಬೆಳಗಾವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಟ್ಟು 36 ಡ್ರೋನ್ಗಳನ್ನು ಬಳಸಿ, ಏಕಕಾಲದಲ್ಲಿ 36 ಡ್ರೋನ್ಗಳನ್ನು ಬಳಸಿ ರೈತರ ಹೊಲಗದ್ದೆಗಳಿಗೆ ಔಷಧಿ ಸಿಂಪಡಣೆ ನಡೆಸುವಂತಹ ಕಾರ್ಯ ನಡೆದಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರುವಂಥದ್ದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಜೊತೆಗೆ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರ ಕೈಯಿಂದ ಆಗುತ್ತೆ. ಇನ್ನು ಈ ಒಂದು ಕಾರ್ಯಕ್ರಮ ಬೆಳಗಾವಿ ಜಿಲ್ಲಾ ಪಂಚಾಯಿತಿ, ರೋಟರಿ ಕ್ಲಬ್ ಇವೆಲ್ಲದರ ಸಹಯೋಗದಲ್ಲಿ ನಡೆದಿರುವಂಥದ್ದು. ಬನ್ನಿ ಹಾಗಾದರೆ ಆ ದೃಶ್ಯಗಳು ಯಾವ ರೀತಿ ಇದ್ವು, ಒಟ್ಟು 36 ಡ್ರೋನ್ಗಳು ಒಟ್ಟಾಗಿ ಮೇಲೆ ಹೋಗಿ ಆ ಔಷಧಿ ಸಿಂಪಡಣೆ ಮಾಡೋದು ಅಂತ ಅಂದರೆ ನೋಡೋದಕ್ಕೆ ಒಂದು ರೀತಿ ಚಂದ ಅನ್ಕೊಂತೀವಿ. ಸೊ ಆ ದೃಶ್ಯಗಳು ಯಾವ ರೀತಿ ಇದ್ವು, ರೈತರ ಬಗ್ಗೆ ಏನು ಹೇಳ್ತಾರೆ, ಇದರಿಂದ ಕೃಷಿಗೆ ಎಷ್ಟರ ಮಟ್ಟಿಗೆ ಸಹಾಯ ಆಗುತ್ತೆ, ಸಚಿವರೇನು ಹೇಳ್ತಾರೆ ನೋಡೋಣ. ಅದ್ರೆ ಪಟಾತ್ರ ಮನೋರ್ ಪಟಾತ್ರ ಅವ್ರಿಗೆ ಕೇಳಬೇಕಾರ ನಾನು ಹೇಳ್ತಾರ. ಟಾರ್ಗೆಟ್ ಎಣ್ಣಿದ್ರಿ 100 ಲೀಟರ್ ಇರ ಇಂಜಿನ್ ಪೆಟ್ರೋಲ್ ಮ್ಯಾಗಿಂದ್ರಿ ಆಟೋಮೆಟಿಕ್ ಚೈನ್ ಮೇಲೆ ಹೋಗತ್ರಿ, ಏನು ದೂಸೋದು ಹೋಗೋದು ಏನಿಲ್ಲ. ನಮಗೆ ಸಾಲಕ್ಕೆ ಎಷ್ಟು ಬೇಕಲ್ಲ ಅದನ್ನ ಅಡ್ಜಸ್ಟ್ ನೌಜಲ್ ಸೆಟ್ಟಿಂಗ್ ಮಾಡ್ಕೋಬೇಕ್ರಿ. ಮತ್ತು ನಿಮ್ಗೆ ಡೌನ್ ಬೇಕಾದ್ರೆ ಇಲ್ಲಿ ಹಾಕೋಬೇಕ್ರಿ. ಪೂರ ಮ್ಯಾಲೆ ಬೆಳಿ ಇತ್ತಂದ್ರೆ ಇಲ್ಲಿ ಮಠ ನಡಿತೈತ್ರಿ, ಇದ್ರ ಒಳಗೆ ಪಾಸ್ ಆಗಿ ಹೋಗುವ ಮಠನು ಪಡಿಲ್ಯಾಕ ನಡಿತೈತ್ರಿ. ಅದು ಎಷ್ಟು ಎಕರೆ ಒಂದು 10 ಲೀಟರ್ ಅಂದ್ರೆ ಎಲ್ಲ ಬೆಳೆಗೆ ಯಾವ ಬೆಳೆಗೆ ಯೂಸ್ ಆಗತ್ತೆ ಸರ್? ಎಲ್ಲ ಬೆಳೆ ರೀ, ಕ್ಯಾಬೇಜ್ ಹಿಡ್ಕೊ ಅಂದ್ರೆ ಒಟ್ಟ ಏನ ಕಡ್ಲಿ ಸೋಯಾಬಣ ಐತ್ರಿ ಗುಂಜಾಡ್ರಿ ಎಲ್ಲ ಕುಡಿಬೋದ್ರಿ. ಇದ 100 ಲೀಟರ್ ಇದು ಕ್ಯಾಪಾಸಿಟಿ ರೀ. ಇದ ಒಂದ್ ಲೀಟರ್ಗೆ ಒಂದ್ ತಾಸು ರೀ. ಖರ್ಚು ರೀ, ಖರ್ಚು ಏನು, 1 ಲೀಟರ್ ಪೆಟ್ರೋಲ್ ಹೋಗತ್ರಿ. ಆನಂತರ ಇದು ಮಾಮೂಲಿ ರೈತರು ಹೆಂಗೆ ಔಷಧ ಹಾಕ್ತಾರಲ್ಲ ರೀ ಪಂಪಿನ ಲೆಕ್ಕಕ್ಕೆ ರೀ ಮಾಪ್ ರೀ ಅದನ್ನ ಹಾಕೋದ್ರಿ. ಮಷಿನ್ ಎಷ್ಟು ಸರ್ ಕಾಸ್ಟ್? ಇದು ಮಷಿನ್ ರೀ 80,000 ರೀ. ಟೈಮು ಉಳಿತೈತ್ರಿ ಬೇಗ. ಹಾಂ ರೀ, ಟೈಮು ಉಳಿತೈತ್ರಿ. ಮತ್ತು ಇದು ಡೀಲರ್ ಇದನ್ನು ಪರಿಚಯ ಮಾಡ್ಬೇಕು ಡೀಲರ್ ಬೇಕಾದ್ರೆ ಬೆಳವಡಿ ರೀ ಕಂಡೀಷನ್ ರಸ್ತೆ ಬೈಲಂಗ್ ತಾಲೂಕು ರೀ.
ನಿಮ್ಮ ಹೆಸರು? ನಮ್ಮ ಹೆಸರು ಸೋಮಶೇಖರ್. ಬರ್ತಾ ಇದೆ, ನಮ್ಮ ರೈತರಿಗೆ ಅನುಕೂಲ ಆಗತ್ತಂತ ಹೇಳಾರ. ಎಷ್ಟು ನಿಮಿಷ ಆಗ್ಬೋದ್ರೆ? 7 ನಿಮಿಷ ಅಲ್ಲಿ ಒಂದ್ ಎಕರೆ. ಹೀಗಾಗಿ ಅದ್ರ ಪ್ರೈಸ್ ರೀ, ರೇಟ್ ಎಷ್ಟು ಕೊಡ್ಬೇಕ? ಯಾಕಂದ್ರೆ ಬಹಳಷ್ಟು ಅನುಕೂಲ ಆಗ್ತೈತೆ, ಸಮಯ ಉಳಿತಾಯ ಆಗ್ತೈತೆ. ಸೊ ಬೇಗ ರೈತರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಒಂದು ಡೆಮೋ ಮಾಡ್ತಾ ಇದೀವಿ, ತಾವು ನೋಡ್ಬೇಕು ಅದೆಲ್ಲ. ಸರಿಗೆ ಸಾಕಷ್ಟು ಯಂತ್ರೋಪಕರಣಗಳು ಸಹ ಬಂದ್ವಿ, ಅವಕ್ಕೆ ಸಬ್ಸಿಡಿ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಕೆಲವೊಂದಿಷ್ಟು ರೈತರು ಕೊಟ್ಟಿದ್ದಿಲ್ಲ. ಸಬ್ಸಿಡಿ ಕೊಟ್ಟಿದ್ದೀವಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು 75 ಲಕ್ಷ ಸಬ್ಸಿಡಿ ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿದ್ದಲ್ಲ. ಜಸ್ಟ್ ಕೊಟ್ಟೇ ಬಂದೀವಿ ಅಲ್ಲಿ.